ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಕನ್ನಡ ಚಿತ್ರರಂಗದ ಒಂದು ಅತಿ ದೊಡ್ಡ ಮೈಲಿಗಲ್ಲನ್ನು ಸ್ಥಾಪಿಸಿದಂತಹ ಬಂಗಾರದ ಮನುಷ್ಯ ಸಿನಿಮಾದ ಒಂದು ಹಾಡು ಹಾಗೂ ಕೇವಲ ಕನ್ನಡ ಮಾತ್ರವಲ್ಲದೆ ಹಲವಾರು ಭಾಷೆಗಳಿಗೆ ಒಂದು ರೀಮೇಕ್ ಆಗುವ ಮೂಲಕ ಅದರಲ್ಲೂ ಕನ್ನಡದಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಂತಹ ಒಂದು ಕತೆ ಕನ್ನಡ ಚಿತ್ರರಂಗದ ಪಾಲಿಗೆ ಮೊಟ್ಟ ಮೊದಲ ಒಂದು ಔಟ್ಡೋರ್ನಲ್ಲಿ ಶೂಟಿಂಗ್ ಆದಂಥ ಒಂದು ಸಿನಿಮಾವಾಗಿ ಮಾರ್ಪಟ್ಟು ಜನಮಾನಸದಲ್ಲಿ ಯಾವತ್ತಿಗೂ ಕೂಡ ಅಚ್ಚಳಿಯದೆ ಉಳಿದಿರುವಂತಹ ಸಿನಿಮಾ ಭೂತಯ್ಯನ ಮಗ ಅಯ್ಯು. ಸಿನಿಮಾದ ಶೂಟಿಂಗ್ ಆಗಿರುವಂತಹ ಕಳಸಾಪುರ ಕ್ಷೇತ್ರಕ್ಕೆ ನಾವಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತು ಆ ಕಳಸಾಪುರ ಹೇಗಿದೆ, ಅಲ್ಲಿನ ಜನ ಆ ಸಿನಿಮಾದ ಮೇಕಿಂಗ್ ಸಮಯಗಳನ್ನು ನೆನಪಿಸ್ಕೊಂಡು ಹೇಗೆ ಮಾತಾಡ್ತಾರೆ ಅಂತ ನೋಡೋಣ. ಇದು ಕಳಸಾಪುರ. ಬಂಗಾರದ ಮನುಷ್ಯ ಸಿನಿಮಾದ ನಗು ನಗುತಾ ನಲಿ ನಲಿ ಹಾಡಿನಲ್ಲಿ ಬರುವಂತಹ ಒಂದು ಶಾಲೆ ಮತ್ತು ಒಂದು ಬೀದಿ ಮತ್ತು ಅಲ್ಲೊಂದು ಪುಟ್ಟ ದೇವಸ್ಥಾನದ ದೃಶ್ಯ ಇರುವಂತಹ ಜಾಗಗಳನ್ನು ಮೊದಲಿಗೆ ನೋಡೋಣ. ಅದಾದ ನಂತರ ಭೂತಯ್ಯ ನಮಗ ಸಿನಿಮಾದ ಮುಖ್ಯ ಬೀದಿ ಇರುವಂತಹ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೀನಿ. ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ಈ ಎತ್ತುಗಳನ್ನು ಓಡಿಸೋ ಸ್ಪರ್ಧೆ ಇರುತ್ತಲ್ವಾ, ಆ ಒಂದು ದೃಶ್ಯದಲ್ಲಿ ಈ ಫ್ರೇಮನ್ನು ಹಾಗೆ ಹಿಡಿದಿಟ್ಟಿದ್ದಾರೆ ನೋಡಿ. ಆ ಫೋಟೋವನ್ನು ಕೂಡ ನಿಮಗೆ ರೆಫರೆನ್ಸ್ ಆಗಿ ಕೊಟ್ಟಿದ್ದೀನಿ. ಅಂದರೆ ಆಗ ತುಂಬ ದೊಡ್ಡ ಮಟ್ಟದ ಮೈದಾನದಲ್ಲಿ ಓಡಿಸುವಂಥ ಒಂದು ಸ್ಪರ್ಧೆಯಾಗಿರೋದ್ರಿಂದ ಈ ಊರಿನ ಒಂದಷ್ಟು ಬೀದಿಗಳನ್ನು, ಇದು ಪ್ರಮುಖವಾದ ಬೀದಿ, ಇದನ್ನು ಕೂಡ ಚಿತ್ರೀಕರಣ ಮಾಡಿದ್ದಾರೆ. ನಾವು ಈ ಊರು ಒಳಗಡೆ ಬಂದಾಗ ಯಾವುದೇ ಮನೆಗಳನ್ನು, ಅಂದರೆ ಹಳೆ ಕಾಲದ ಮನೆ ರೀತಿ ಕಾಣಿಸುವಂಥ ಯಾವುದೇ ಕಟ್ಟಡಗಳನ್ನು ನೋಡಿದ್ರೂ ಕೂಡ ಓ ಇಲ್ಲಿ ಶೂಟಿಂಗ್ ಮಾಡಿದ್ರೇನೋ, ಇಲ್ಲಿ ಈ ದೃಶ್ಯ ತೆಗೆದಿದ್ರೇನೋ ಅನ್ನೋ ರೀತಿಯಲ್ಲೇ ನಮಗೆ ಭಾಸ ಆಗ್ತಿತ್ತು. ಅಂದರೆ ಆ ಒಂದು ಜೀವಂತಿಕೆ ಇವತ್ತಿಗೂ ಕೂಡ ನಿಮಗೆ, ಅಂದರೆ ಅಲ್ಲಿ ಯಾರು ಹೋಗ್ತಾರೆ ಅವರಿಗೆ ಅದು ಖಂಡಿತವಾಗ್ಲೂ ಕಾಡುತ್ತೆ. ಅದು ಆ ಸಿನಿಮಾದ ಪ್ರಭಾವ ಅಂತಲೇ ಹೇಳ್ಬೋದು. ಊರವ್ರನ್ನ ಮಾತಾಡಿಸಿ ನಾವೇನೆ ಶೂಟಿಂಗ್ ಲೊಕೇಶನ್ಸ್ ಬಗ್ಗೆ ಮಾಹಿತಿನ ತಗೊಳ್ಳೋಣ, ಬನ್ನಿ. ಮನೆ ಐತಲ್ಲಿ ಕಟ್ಟಡದಲ್ಲಿ ಈ ಕಡೆ ಎಲ್ಲ ಈ ಕಡೆ ಇಲ್ಲಿ ಕೆರೆ ಒಳಗೆ ಕೆರೆ ನೋಡಿದ್ವ ಕೆರೆ ನೋಡಿದ್ರ ಇದು ಮೇನ್ ರೋಡ್ ಅಲ್ಲಿ ಮರ ಮುಂದ್ಗಡೆ ಆಪೋಸಿಟ್ ಕಾಣ್ತಾ ಅಲ್ಲಿ ಮರ ಅಲ್ಲಿ ಎಣ್ಣೆ ಕಾಣದ್ದು ಅಲ್ಲಿ ಮೇಲೆ ಅಲ್ಲಿ ಊಟ ಮಾಡಿದ್ದು ಊಟ ಮಾಡಿದ್ದು ಹೋಟ್ಲು ಅಲ್ಲ ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ಪಾತ್ರಧಾರಿಯೊಬ್ಬರು ನೇಣು ಹಾಕಿಕೊಳ್ಳುವಂತ ಒಂದು ದೃಶ್ಯ ಬರುತ್ತೆ. ಅಂದ್ರೆ ತನ್ನ ಮನೆಯನ್ನ ನಾನು ಕಳ್ಕೊತೀನಿ ಅನ್ನೋ ನೋವಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ದೃಶ್ಯವನ್ನ ಚಿತ್ರೀಕರಣ ಮಾಡಿರುವಂತ ಅರಳಿ ಮರ ಇದೇನೆ. ಇನ್ನು ಈ ಬೀದಿಯನ್ನು ನೀವು ಆ ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ಸಾಕಷ್ಟು ಬಾರಿ ನೋಡಿರ್ತೀರಿ. ಅದರ ರಿಸೆಂಬ್ಲೆನ್ಸ್ ವಿಡಿಯೋಗಳು ಕೂಡ ನಿಮ್ಮ ಗಮನಕ್ಕೆ ಈಗಾಗಲೇ ಬಂದಿರುತ್ತೆ. ಈಗ ನಾವು ಹೋಗ್ತಾ ಇರೋವಂಥದ್ದು ವಿಷ್ಣುವರ್ಧನ್ ರವರ ಪಾತ್ರ, ಅಂದರೆ ಗುಳ್ಳನ ಪಾತ್ರಧಾರಿಯ ಮನೆ ಇದ್ದಂಥ ಪ್ರದೇಶ. ಮತ್ತು ಒಂದು ದೃಶ್ಯದಲ್ಲಿ ಎಂ ಪಿ ಶಂಕರ್ ಅವರಿಗೆ, ಅಂದರೆ ಆ ಊರಿನ ಸಾಹುಕಾರನಿಗೆ ಲಕ್ವ ಹೊಡೆಯುತ್ತೆ ಆ ಮನೆ ಇರುವಂತಹ ಸ್ಥಳಕ್ಕೆ. ಯಾವ ಮನೆ ಅದು? ಇದು ಇಲ್ಲಿ ಮರಗಳು ಮರ್ಯಾದ ನೋಡಿ, ಇಲ್ಲಿ ಅಲ್ಲಿ ಕೂತದಾರ ನೋಡ್ರಿ ಬಾಗ್ಲಲ್ಲಿ. ಅದು ಯಾವ್ದು ತೆಗ್ದಿರೋದು? ನಮಸ್ತೆ, ನಾವೀಗ ಚಿಕ್ಕಮಗಳೂರು ಜಿಲ್ಲೆ ಕಳಸಾಪುರ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮ ಭೂತಯ್ಯನ ಮಗ ಅಯ್ಯು ಸಿನಿಮಾ ತೆಗೆದ್ರ ಮೂಲಕ ಭಾಳ ಫೇಮಸ್ ಆಯಿತು. ಈ ಗ್ರಾಮದಲ್ಲಿ ಈ ಭೂತಯ್ಯನ ಮಗ ಅಯ್ಯು ಸಿನಿಮಾ ತೆಗೆದ ಒಂದು ಮನೆ ಏನಿದೆ, ಆ ಮನೆ ಯಜಮಾನರ ಜೊತೆಯಲ್ಲಿ ನಾವಿದ್ದೀವಿ. ಸರ್, ತಮ್ಮ ಹೆಸರು? ರಾಮೇಗೌಡ. ರಾಮೇಗೌಡರು, ರಾಮೇಗೌಡರು, ಈ ಸಿನಿಮಾ ತೆಗೆದಾಗ ನಿಮ್ಗೆ ಎಷ್ಟು ವಯಸ್ಸು? ಇನ್ನು ನಮ್ಮದು 51. ಅಲ್ಲಿ 72 or 73 ತೆಗೆದಿರೋದು. ಹಾಗಾಗಿ ಒಂದು 20-22 ವರ್ಷ ಹುಡುಗ. ಚೆನ್ನಾಗಿ ಗೊತ್ತು ನಿಮ್ಗೆ ಸಿನಿಮಾ ತೆಗೆದಿದ್ದು. ಆ ಟೈಮಲ್ಲಿ ಈ ಮನೆಯಲ್ಲೇ ಶೂಟಿಂಗ್ ಆಗಿದ್ದು? ಇಲ್ಲೇ ಶೂಟಿಂಗ್ ಆಯಿತು. ಅದು ಇದು ಸೇರಿ ಕೆಡವಿದ್ರು. ಅಲ್ಲೊಂದು ನಾಟಿ ಹಂಚಿ ಮನೆ ಇತ್ತು, ಅದರಲ್ಲಿ ನಮ್ದಿದು ಖಾಲಿ ಸೈಟ್ ಇತ್ತು. ಎರಡು ತಗೊಂಡು ಕಟ್ಟಿ ತೆಗೆದ್ರು. ಆಮೇಲೆ ಹಿಂದಿ ತೆಲುಗು ತಮಿಳ್ನವ್ರು ಬಂದ್ರಲ್ಲ, ಬೇರೆ ಬೇರೆ ಸಿನಿಮಾ ಯಾವುದು
ಅದೇ ಸಿನಿಮಾನೇ ಮೂರು ಭಾಷೆಯಲ್ಲಿ ತೆಗೆದ್ರು. ಅವಾಗ ಅವರು ಬಂದುಬಸ್ತಾಗೆ ಕಟ್ಬಿಟ್ರು ಮನೆ, ಫೌಂಡೇಶನ್ ಮಾಡಿ ಇಟ್ಟಿಗೆ ಹಂಚು ಕಂಬಗಳು ಎಲ್ಲ ಮಾಡಿ ಗಟ್ಟಿಯಾಗಿ ಕಟ್ಟಿದ್ರು ಅವರು. ನಿಮ್ಮೂರಿನ ಬಹಳಷ್ಟು ಭಾಗಗಳಲ್ಲೆಲ್ಲ ಶೂಟಿಂಗ್ ಆಗಿದೆ. ಇದೆ ಗುಳ್ಳೂರ್ ಮನೆ. ಯಾವುದು ಇದು? ಇದು ಗುಳ್ಳೂರ್ ಮನೆ. ಗುಳ್ಳೂರ್ ಮನೆ ಇದು. ವಿಷ್ಣುವರ್ಧನ್ ಇದು ಗುಳ್ಳೂರ್ ಮನೆ. ಆ ಕಡೆಯಿಂದ ಗೇಟ್ ಮಾಡಿದ್ರು, ಆ ಕಡೆಯಿಂದ ಬಾಗ್ಲು. ಆಮೇಲೆ ಅದು ಹೋಟ್ಲು. ಇದು ಆಪೋಸಿಟ್. ಯಾವುದು ಅದು? ಆ ಕಡೆ ಗೇಟ್ ಇದೆ, ನೀಲಿ ಗೇಟ್. ನೀಲಿ ಗೇಟ್ ಇದೆಯಲ್ಲ ಅದು, ಅದು ಹೋಟ್ಲು. ಆಮೇಲೆ ಇದು ಮಾಡ್ಗೋಡ್ ಕಾಣುತ್ತಲ್ಲ, ಇದು ಇದು ಗುಳ್ಳ ಮಚ್ಮಸೆ ಮನೆ. ಇದು ಇದೇ ಇದೇನೆ? ಅದೇ ಮನೆ ಮಚ್ಮಸೆ. ಅದು ಮಚ್ಮಸಿ ತಾ ಇರ್ತಾನಲ್ಲ ಅದು. ಓಕೆ ಓಕೆ. ಆಡುಗಳೆಲ್ಲ ತೆಗ್ದಿರೋದು ಆಪೋಸಿಟ್ ಕಾಣ್ತಾ ಇದೆಯಲ್ಲ ಬೆಟ್ಟ, ಅದೇನಾ? ಇದು ರೇಸ್ ಹೊಡೆದಾಗ ಫ್ರೇಸ್ ಕೊಡಕ್ ಬರ್ತಾರಲ್ಲ ಎದುರುಗಡೆ, ಈಗ ದೇವಸ್ಥಾನ ಕಟ್ತಾ ಇದಾರೆ ನೋಡ್ರಿ ಹೊಸದಾಗಿ. ಹೌದು, ಆ ದೇವಸ್ಥಾನ ಅಂತ ಫ್ರೇಸ್ ಕೊಟ್ಟಿದ್ದ ಅವರಿಗೆ ಫ್ರೇಸ್ ಕೊಟ್ಟಿದ್ದ. ನಾವು ಈಗ ಒಳ್ಳೆ ಸರ್ಕಲ್ ಅಲ್ಲಿ ಇದೀವಿ. ಈ ಸರ್ಕಲ್ಲಿನ ಸುತ್ತಮುತ್ತಲಿನ ಎಲ್ಲ ಮನೆಗಳಲ್ಲಿ ಶೂಟಿಂಗ್. ಇಲ್ಲೇ ಭೂತಯ್ಯ ಓಡ್ ಬಂದು ಇಲ್ಲೇ ಈ ಕಂಬದ ಹತ್ರಲ್ಲೇ ದಪ್ಪ ಅಂತ ಬಿದ್ದು ಇಲ್ಲಿ ಲೋಕೋಡಿ ಇತ್ತಲ್ಲ ಈ ಜಾಗದಲ್ಲೇ. ಅಲ್ಲ, ಅಲ್ಲಿ ಆ ಕಂಬ, ಆ ಕಂಬದ ಹತ್ರ ಅಲ್ಲಿ ತಲೆಬಾಗ್ಲು ಇದ್ದಿದ್ದು ಮುಂದೆ ಇತ್ತು. ಈಗ ನೀವು ಸ್ವಲ್ಪ ಅದನ್ನ ಅಟ್ರಾಕ್ಷನ್ ಮಾಡಿ. ಇಲ್ಲ, ನಾವು ಪೂರ್ತಿ ತೆಗೆದು ನಾವು ಫೌಂಡೇಶನ್ ಮಾಡಿ ಕಟ್ಟಿದ್ದು. ತುಂಬಾ ಒಳ್ಳೆ ಸವಿ ನೆನಪುಗಳು ಅವೆಲ್ಲ ನಿಮ್ಗೆ ಗ್ರಾಮಸ್ಥರಿಗೆ. ಎಷ್ಟು ಜನ ಇವೆ? ಇವೆ ಇದು ರೋಡ್ಗಳು, ಅವರ ಹೆಣ ಏರಿದ್ದು. ಇದು ಅರಳಿಮರ? ಅರಳಿಮರ ಇತ್ತಲ್ಲ ಅದು, ಒಬ್ರು ನೇಣಾಕಂತಾರಲ್ಲ ಸಿನಿಮಾದಲ್ಲಿ, ಅದು ಅಲ್ಲಿ ನೇಣಾಕೊಂಡಿದ್ದು. ಅಲ್ಲಿ ತೋರಿಸಿದ್ವಲ್ಲ, ಅಲ್ಲಿ ಅಲ್ಲಿ ಮಸೀದಿ ಇತ್ತು, ಹಳೆ ಮಸೀದಿ. ಅಲ್ಲಿ ನೇಣಾಕೊಂಡ್ರು, ಇಲ್ಲಿ ಲೆಟ್ರಿನ್ ಕಟ್ಟಿದಾರಲ್ಲ ಇಲ್ಲಿ ಬಾಗಿಲು ಮಾಡಿದ್ರು ಅಂದ. ಇಲ್ಲೊಂದು ಅದನ್ನ ಅಲ್ಲಿ ಬಾಗಿಲು ತೆಗೆದು ನೋಡ್ದಂಗೆ ಅವ್ರನ್ನ ಇಲ್ಲಿಗೂ ಅಲ್ಲಿಗೂ ಅಡ್ಜಸ್ಟ್ ಮಾಡಿದ್ರು. ಸರಿ 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 ಸರಿ. ಆ ಮರದಲ್ಲಿ ನೇಣಾಕೇಳಿದ್ದು, ಇಲ್ಲಿ ಬಾಗಿಲು ತಿಕ್ಕ ಈಚೆ ಬಂದು ನೋಡಿರೋರು. ನಿಮ್ ಗ್ರಾಮ ಇಷ್ಟೊಂದು ಬೆಳೆದಿರ್ಲಿಲ್ಲ ಅವಾಗ? ಇತ್ತು, ಹಿಂಗೆ ಇತ್ತು ಊರು, ಇಷ್ಟೇ ದೊಡ್ಡದಾಗೆ ಇತ್ತು. ಇನ್ನು ಅಲ್ಲೆಲ್ಲ ಮೇಲೆ ಗಾಣದ್ದು ಆ ಫೈಟಿಂಗ್ ಆಡಿದ್ದೆಲ್ಲ ಮೇಲೆ ಬೆಟ್ಟದ ಹತ್ರ. ಆ ಕಡೆ ಆಮೇಲೆ ಎಂ ಪಿ ಶಂಕರ್ ಇಲ್ಲಿ ದೇವಸ್ಥಾನದ ಹತ್ರ ಒಂದು ಗುಳು ಇವೊಂದು. ಯಾವುದು? ಅದೇ ಅದೇ ಊಟ, ಊಟದ್ದು ಹೋಟ್ಲು. ಅದೇ ಅದೇ ಹೆಂಗಸರು ಬಂದ್ರಲ್ಲ ಈಚೆಗೆ ಹೋಟ್ಲು. ಓ, ಹೋಟೆಲ್ ಕೂಡ ಇಲ್ಲೇ ಇದೆ. ಭೂತಯ್ಯನ ಮಗ ಅಯ್ಯೋ ಸಿನಿಮಾದಲ್ಲಿ ಹೊಟ್ಟೆ ತುಂಬಾ ಊಟ, ಫುಲ್ ಊಟ, ಫುಲ್ ಊಟ, ಫುಲ್ ಊಟ. ಹೆಚ್ಚು ಕಮ್ಮಿ 75% ಇಲ್ಲೇ ತೆಗೆದ್ರು. ಇನ್ನು ಆ ಸಮುದ್ರದ್ದು ಅದು ಎಲ್ಲ ಎಲ್ಲೆಲ್ಲ ಹೋಗಿ ತೆಗೆದ್ರು. ಅಲ್ಲಿ ಕೆರೆಗಳೆಲ್ಲ ಇದೆಯಲ್ಲ, ಅಲ್ಲೆಲ್ಲ ತೆಗೆದಿರ್ಬೇಕು. ಈ ಕೆರೆ ಇಲ್ಲ, ಬಂಗಾರ ಮನುಷ್ಯನಲ್ಲಿ ತೆಗೆದ್ರು. ರಾಜ್ಕುಮಾರ್ ಬಂದಾಗ ಅವನ ರೆಕಾರ್ಡ್ ಮನುಷ್ಯನೂ ಇಲ್ಲೇ ಆಗಿದ್ದಲ್ಲ ಶೂಟಿಂಗ್. ಬಂಗಾರ ಮನುಷ್ಯಂದು ಫಸ್ಟೇ ರೆಕಾರ್ಡ್, ಮೊದಲನೇ ರೆಕಾರ್ಡ್ ಶಾಲೆ ಹತ್ರ. ಅಲ್ಲಿ ಮೇನ್ ರೋಡ್ ಶಾಲೆ ಬೆಲ್ ಹೊಡಿತಾರಲ್ಲ, ಬೆಲ್ ಹೊಡೆದ್ ಮಕ್ಕಳೆಲ್ಲ ಆಚೆ ಬರ್ತಾವಲ್ಲ. ಈಗ ಅದ್ ಕೆಡವಿ ಪಂಚಾಯತಿ ಬಿಲ್ಡಿಂಗ್ ಕಟ್ತಾ ಇದಾರೆ ನೋಡ್ರ ಅಲ್ಲಿ. ಅದೇ ಜಾಗನ? ಈಗ ಅಲ್ಲಿ ವಿಡಿಯೋದಲ್ಲಿ ಬಂದ್ರೆ ಮಕ್ಕಳೆಲ್ಲ ದೊಡ್ಡ ದೊಡ್ಡರಾಗಿರ್ಬೇಕು. ಓ, ದೊಡ್ಡ ಇಷ್ಟು ಸಣ್ಣ ಸಣ್ಣ ಹುಡುಗರು ಎತ್ಕೊಂಡಿದ್ನಲ್ಲ, ಆ ಹೆಣ್ಣು ಹುಡುಗರು ಇಬ್ರು, ಆ ಮನೆ ಹುಡುಗಿ ಒಂದು ಬ್ರಾಹ್ಮಣ, ಇನ್ನೊಂದು ನಮ್ಮ ಅಣ್ಣ ತಮ್ಮಗಳ ಮನೆನೇ. ನೋಡಿ ನೋಡಿ ನೋಡಿ, ಒಂದು ಎರಡು ತಲೆಮಾರುಗಳ ಪರಂಪರೆನೇ ಇದೆ ಇವ್ರನ್ನೆಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡಿರಲ್ಲ. ಗ್ರಾಮಸ್ಥರನ್ನ ತಗೊಂಡಿದ್ರೆ ಆಕ್ಟ್ ಮಾಡಕ್ಕೆ ಇಲ್ಲಿ ಸ್ಥಳೀಯ ಯಾರನ್ನಾದ್ರೂ ಸೇರಿಸ್ಕೊಂಡಿದ್ರೆ? ಸ್ಥಳೀಯರನ್ನ ಅಂದ್ರೆ ಈ ಗಾಡಿ ಪಾಡಿ ಹೊಡಿಯಕ್ಕೆ, ರೇಸ್ ಹೊಡಿಯಕ್ಕೆ ಅಂತಾರನ್ನೆಲ್ಲ ಅಂತವ್ ಮಾತ್ರ ತಗೊಂಡ್ರೆ ಅಷ್ಟೇ, ಡೂಪ್ಲಿಕೇಟ್ ಆಗಿ ಇರ್ಲಿ 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 ಅಂತ. ಈಗ ವಿಷ್ಣುವರ್ಧನ್ ರೇಸ್ ಅಷ್ಟು ಜೋರ ಹೊಡೆಯಕ್ ಹಾಕ್ಲಲ್ಲ, ಅವ್ರ ವೇಷನೇ ಹಾಕಿ ಬೇರೆಯವರಿಗೆ ಬಿಡೋರು ಹೊಡಿಯಕ್ಕೆ. ಅವ್ರು ಎದುರಿಗೆ ಬಂದಾಗ ಮಾತ್ರ ಅವ್ರಿಗೆ ಅವ್ರನ್ನ ತಗೊಳ್ಳೋರು ಅಷ್ಟೇ. ಆ ಸಿನಿಮಾ ನೋಡಿದಾಗ ಹೇಗನ್ಸುತ್ತೆ ನಿಮ್ಗೆ? ಈಗ ನಿಮ್ಮೂರಲ್ಲಿ ನಡೆದಿರೋ ಶೂಟಿಂಗು ಸಿನಿಮಾ ನೋಡ್ತಾ ಇದ್ರೆ ಏನನ್ಸುತ್ತೆ? ಇಲ್ಲೇ ಆಗ್ತಾ ಇರ್ತಾರಲ್ಲ ಈಗ, ಈಗಲೂ ಅವಾಗ ನೋಡಿದ್ದು, ಈಗ ಟಿ ವಿಲಿ ಆಗ್ತಾ ಇರ್ತಾರೆ ಆಗ ಈಗ. ತುಂಬ ಖುಷಿ ಅನ್ಸುತ್ತೆ. ತುಂಬ ಧನ್ಯವಾದ, ಆಯ್ತು ಮಾಹಿತಿ ಕೊಟ್ಟಿದ್ರಿ.
ಸ್ನೇಹಿತರೆ, ನಾನೀಗ ನಿಮಗೆ ತೋರಿಸ್ತಾ ಇರುವಂತಹ ಈ ಬೀದಿ ಇದೆಯಲ್ವಾ, ಅದೇನೇ ಎಂ ಪಿ ಶಂಕರ್ ಅವರು ಓಡಿ ಬರುವಂತಹ ದೃಶ್ಯ ಇರೋದು. ಅಂದರೆ ಓಡಿ ಬಂದು ಅವ್ರ ಮನೆ ಮುಂದೆ ಲಕ್ಕ ಹೊಡೆದು ಬೀಳ್ತಾರಲ್ವಾ, ನೋಡಿ ಇದು ಅದೇ ಪ್ರದೇಶ. ನಿಮ್ಗೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರ ಬಗ್ಗೆ? ಚಿಕ್ಕ ಹುಡುಗರು, ನಾನೊಂದು 12-13 ವರ್ಷ ಹುಡುಗ. ಅವು ಭೂತಾಯ್ಯನ ಮಗ ಅಯ್ಯು ಫಿಲಮ್ ತಂದು ತೆಗ್ದಾಗ ಅವ್ರನ್ನೆಲ್ಲ ನೋಡಿದ್ವಿ ನಾವು, ಎಲ್ಲ ಆಕ್ಟರ್ಸ್, ವಿಷ್ಣುವರ್ಧನ್, ಆಮೇಲೆ ಇವರು ಗೋಪಾಲ್ ಅವರೆಲ್ಲ ಬಂದು, ದಿನೇಶು ಅವರೆಲ್ಲ ಬಂದಿದ್ರಲ್ಲ. ಲೇಡೀಸ್ ಬಗ್ಗೆ ಇನ್ನೂ ಕಾಸರಗೋಡು ಅವರು ಬಂದಿದ್ರು, ಅವ್ರು ಬಂದಿದ್ರು, ಇನ್ಯಾರು ಬಂದಿರಲಿಲ್ಲ. ಇನ್ನು ಸಣ್ಣ ಸಣ್ಣ ಪಾತ್ರ ಪುಟ್ಟುಗಳು ಅವೆಲ್ಲ ಬಂದಿದ್ರು, ಅವರೆಲ್ಲ ಹೆಸರು ನಮಗೆ ಅಷ್ಟು ತಿಳಿದಿಲ್ಲ. ಚಿಕ್ಕಮಗಳೂರು, ಚಿಕ್ಕಮಗಳೂರಿಗೆ ಹೋಗೋರು, ಕೆಲವರು ಇಲ್ಲೇ ಉಳ್ಕೊಳೋರು, ಆ ದೊಡ್ಡ ಮನೆ ಐತಲ್ಲ ಗಾರೆ ಮನೆ ಅಲ್ಲಿ ಉಳ್ಕೊಳೋರು ಕೆಲವರು. ಗೋಪಾ ಅವರೆಲ್ಲ ಇಲ್ಲಿ ಟೆಂಟಲ್ಲಿ ಸಿನಿಮಾ ನೋಡ್ಕೊಂಡು ಆರಾಮಾಗಿ ಇಲ್ಲಿ ಅಡ್ಡ ಹಾಕೊಂಡಿರೋರು. ಹ್ಞೂ, ಸಿನಿಮಾ ಟೆಂಟ್ ಇತ್ತು. ಇಲ್ಲ, ನಾನು ಅವಾಗ ಇನ್ನು ಅಟೆಂಟ್ ಸಣ್ಣನು, ನಾನು ಅಷ್ಟೆಂಟು ರೀಲ್ಗೆ ಸುತ್ತಾ ಇದ್ದೆ ನಾನು. ಹೌದು, ಹಾಂ, ಅನುಭವ ಇದೆ. ನಾನು 20 ವರ್ಷ ಕೆಲಸ ಮಾಡಿದೆ ಸಿನಿಮಾ ಆಪರೇಟರ್ ಕೆಲಸ. ಹ್ಞೂ, ಈಗ ಬಿಟ್ಟಿದ್ದೀವಿ ಒಂದು 15. ಈ ಮನೆಯಲ್ಲಿ ಯಾವ ಸೀನ್ ತೆಗೆದಿದ್ದು? ಈ ಮನೆಯಲ್ಲಿ ಮಚ್ಚ ಮಸೆ ಇದು ಒಂದು ಇದೇ ಜಾಗದಲ್ಲ, ಇಲ್ಲಿ ಈ ಜಾಗದಲ್ಲಿ, ಇಲ್ಲೇ ಆ ಮೂಲೆಯಲ್ಲಿ ಮಚ್ಚ ಮಸೆ ಇದು. ಇಲ್ಲಿ ಅವರು ಮಗ ಬಾಣ್ತಿ, ಮಗ ಬಾಣ್ತಿ ಎಲ್ಲ ಅಲ್ಲಿ ಅವರು ಸಿಟ್ಟು ಮಾಡ್ತಾನಲ್ಲ, ಕೋಪ ಬಾಕ್ಲಿತ್ತು ಅವಾಗ. ಓಕೆ ಓಕೆ ಓಕೆ, ಬಾಕ್ಲಿತ್ತು ಅಲ್ಲಿ, ಬಾಕ್ಲಿತ್ತು ಅದನ್ನ ಮುಚ್ಚಾಕಿರು, ಇದೆಯಲ್ಲ ಅಲ್ಲಿ ಬಾಕ್ಲಿತ್ತು, ಗೋಡಿತ್ತಲ್ಲ ಅಲ್ಲಿ ಬಾಕ್ಲಿತ್ತು. ಅವನು ಆಕೆ ಒಳಗಿಂದ ಮುಗೈಕೆ ಬರ್ತಾರಲ್ಲ ಸೀನ್ ಎಲ್ಲ, ಅವಾಗೆಲ್ಲ ಇತ್ತು. ನಾವು ಹೆಚ್ಚು ಸಿನಿಮಾ ಅದು ನೋಡ್ತಿರಲ್ಲ ಶೂಟಿಂಗು, ಬೇಜಾರಾಗದು. ಸುಮಾರು ಒಂದು ಸೀನ್ ನ ಒಂದು 10-15 ಸರಿ ತೆಗಿಯರು. ನಾನು ಇಷ್ಟು ಮಾತಾಡಿರೋದ ಒಂದ್ ದಿವಸ ಅಗಲೆಲ್ಲ ತೆಗೆದಿದ್ದಾರೆ. ಅದು ಸಿನಿಮಾ ಬಂದಾಗ ಬಹಳ ಖುಷಿ ಆಯ್ತು. ಖುಷಿ, ನಾವು ಹೋಗಿದ್ದು ನಡ್ಕೊಂಡು ಹೋಗಿದೀವಿ, ಮಿಲನ್ ಥಿಯೇಟರ್ ಹಾಕಿದ್ರು ಚಿಕ್ಕಮಗಳೂರು, ಗಾಡಿ ಭಾರಿ. ರಾಜ್ಕುಮಾರ್ ಮೇನ್ ರೋಡ್, ಅದು ಬಂಗಾರದ ಮನುಷ್ಯ, ಬಂಗಾರದ ಮನುಷ್ಯ ಕಡೋರು ರೈಲ್ವೆ ಸ್ಟೇಷನ್. ಅಲ್ಲಿಂದ ಇಳಿದವರು ಸೀದಾ ನಾಗರಹಳ್ಳಿ ಮಂಟಪ, ಅಲ್ಲಿಂದ ಸೀದಾ ಇಳಿದವರು ಕಲಸಾಪುರ ಮೇನ್ ರೋಡ್. ಆ ಜೋಡಿ ಮಂಟಪ ಇದೆಯಲ್ಲ ಅಲ್ಲಿ, ಅಲ್ಲಿ ಅಲ್ಲಿಂದ ನಗು ನಗುತ್ತ ಆಡ್ಕೆ ಬರ್ದು ಅವ್ರು ನೋಡಕ್ಕೆ ಒಂದು ಖುಷಿ ಆಗೋತಾವ. ಜನ ನುಗ್ಗಿರು ನುಗ್ಗಿರು, ಅದೇನು ಅಷ್ಟೊಂದು ಕೆಂಪಗಿದ್ದಾರೆ ಅನ್ನಂಗೆ ಆಗ್ಬಿಡ್ದು. ಅವ್ರನ್ನ ಕಪ್ಪಗಿದ್ದಾರೆ, ಮೇಕಪ್ ಇತ್ತಲ್ಲ ಆ ಕೆಂಪು ಶರ್ಟು ಬಿಳಿ ಪ್ಯಾಂಟು ಅಷ್ಟು ಚೆನ್ನಾಗಿ ಕಾಣೋದು. ನಾನು ಅವಾಗ ನಾನಿನ್ನೂ ಸಣ್ಣ ಹುಡುಗ, ಆಗ್ತಿಗ್ರಾಗಿನ್ನು ಅವಾಗ ಒಂದು 10 ವರ್ಷದ ಹುಡುಗ ಇರ್ಬೋದು. ಅವಾಗ ಆಕ್ಟ್ ಮಾಡಿದವ್ರು ಇದಾರ ನಿಮ್ಮೂರಿನಲ್ಲಿ ಸ್ಥಳೀಯರು? ಯಾರ ಅದರಲ್ಲಿ ಯಾರು ಆಕ್ಟ್ ಮಾಡಿಲ್ಲ. ಬಂಗಾರದ ಮನುಷ್ಯರಲ್ಲಿ ಯಾರು ಇಲ್ಲ. ಭೂತಾಯ್ಯನ ಮಗ ಅಯ್ಯುದಲ್ಲಿ, ಭೂತಾಯ್ಯನ ಮಗ ಅಯ್ಯುದ್ರಲ್ಲಿ ಒಂದು 2-3 ಜನ ಇದ್ದಾರೆ, ಅವ್ರು ತೀರು ಅವರು ಎಲ್ಲ. ಸುಮಾರು 40 ವರ್ಷದ ಮೇಲೆ ಆಗಿರ್ಬೇಕು ಅಲ್ಲಿ ತೆಗ್ದಾಗ. ಸರ್ ನಿಮ್ಗೆ ಏನಾರು ಗೊತ್ತಿದ್ಯಾ, ನಿಮ್ಗೆ ಇರಿಕ್ರೇನಾರು ಇಲ್ಲ? ಅವ್ರಿಗೂ ನಾವೇ ಸ್ವಲ್ಪ ಇರಿಕ್ರು, ನಾನೇನು ಓಡಾಡ್ತೀವಿ ಚೆನ್ನಾಗಿ. ನಿಮ್ಮ ಹೆಸರು ಸರ್? ರಾಜಣ್ಣ ಅಂತ. ರಾಜಣ್ಣ ತಮಿಳಲ್ಲೂ ತೆಗೆದ್ರು, ಬೇರೆ ಬೇರೆ ಭಾಷೆನಲ್ಲಿ ತೆಗ್ದಾಗ. ಇವ್ರು ಎಂ ಜಿ ಆರ್ ಒಳಗೆ ಬಂದಿದ್ದಾರೆ, ಅವರೆಲ್ಲ ಬಂದಿದ್ರು ಅವಾಗೆಲ್ಲ. ಅಜ್ಜಿ ಒಂದು ಟ್ರಂಕ್ ಇಟ್ಕೊಂಡು ಇಳಿಯುತ್ತೆ ನೋಡಿ ಮೇಲ್ಗಡೆಯಿಂದ, ಅದೇ ಮನೆ. ಅದು ಹಿಂದೆ ಹೇಗಿತ್ತು ಹಂಗೆ ಇದೆ, ಅದೇ ಮೂಲ ಸ್ವರೂಪದಲ್ಲಿ ಹಂಗೆ ಇದೆ. ಸೇಮ್ ಸೇಮ್ ಅವಾಗ ಹೇಗಿತ್ತು ಏನಂತ.